ಫಿಲಿಪ್ ಮೆಸಿಡೋನಿಯಾ ದೇಶದ ರಾಜನಾಗಿದ್ದ. ಅಥೆನ್ಸ್ನ ಸುತ್ತಮುತ್ತ ತನ್ನ ಸುವಿಸ್ತಾರ ರಾಜ್ಯವನ್ನು ಸ್ಥಾಪಿಸಿಕೊಂಡಿದ್ದ. ತುಂಬಾ ಧೀರ, ವೀರ, ಶೂರ ಅಂತ ಹೆಸರುವಾಸಿಯಾಗಿದ್ದ. ತುಂಬಾ ಶ್ರೀಮಂತ ರಾಜ್ಯ ಅವನದ್ದಾಗಿತ್ತು. ಅವನು ಮಲಗೋ ಕೋಣೆಯ ಮೇಲೆ ಒಂದು ಸಾಲನ್ನು ಬರೆಸ್ಕೊಂಡಿದ್ದ. ನೆನಪಿರಲಿ, ನೀನು ಮನುಷ್ಯ ಮಾತ್ರ ಅಂತ. ಒಂದು ದಿನ ಆತನ ಮಗ ಅಲೆಕ್ಸಾಂಡರ್ ಬಂದು ಅವನಿಗೆ ಆ ಸಾಲಿನ ಅರ್ಥವನ್ನು ಕೇಳ್ತಾನೆ. ಯಾಕೆ ನೀನು ಆ ಸಾಲುಗಳನ್ನು ಬರೆಸ್ಕೊಂಡಿದ್ದಿ ಅಂತ ಕೇಳ್ತಾನೆ. ಅದಕ್ಕೆ ಫಿಲಿಪ್ ಹೇಳ್ತಾರೆ, ನಾನು ಎಲ್ಲರಿಗಿಂತ ವಿಶೇಷ ಅನ್ನೋ ಅಹಂಕಾರ ನನ್ನಲ್ಲಿ ಮೂಡ್ದಿರ್ಲಿ ಅಂತ. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳೋದು ಬಹಳ ಕಷ್ಟಕರವಾದ ಕೆಲಸ ಅಂತ ಹೇಳಿಕೊಡೋ ಹಲವಾರು ವಿಚಾರಗಳನ್ನು ನಾನು ನೋಡಿದ್ದೇನೆ. ಸ್ನೇಹಿತರೆ, ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳೋದಕ್ಕೆ ನಾನೊಬ್ಬನೇ ಸಾಕು, ನನ್ನೊಂದು ದೃಢ ನಿರ್ಧಾರ ಸಾಕು.